ಬಿಜೆಪಿ ಮಂಡಲ ಅಧ್ಯಕ್ಷ ಚಂದ್ರಶೇಖರ್ ಮುಸಾಲಿ ಅವರು ತಮ್ಮ ಊರಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಲಿ ಮೊದಲು ಎಂದು ಕೆಪಿಸಿಸಿ ಸದಸ್ಯ ಬಸವರಾಜ್ ನೀರ್ಗಂಟಿ ನೇರ ಸವಾಲ್ ಹಾಕಿದರು. ಕಾರ್ಟಿಗಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಭಿವೃದ್ಧಿ ಸಹಿಸದೆ ಕಾಂಗ್ರೆಸ್ನವರು ಜನರಿಗೆ ಊಹಾಪೋಹಗಳನ್ನು ಹೇಳುತ್ತಾರೆ ಎನ್ನುವ ಹೇಳಿಕೆಗೆ ತಿರುಗೇಟು ನೀಡಿದ ಅವರು, ಕ್ಷೇತ್ರದಲ್ಲಿ ನಿಮ್ಮ ಸರ್ಕಾರದಿಂದ ಎಷ್ಟು ಮನೆಗಳು ಬಂದಿವೆ, ಎಷ್ಟು ರಸ್ತೆಗಳು ನಿರ್ಮಾಣ ಮಾಡಿದ್ದೀರಿ, ಏನೇನು ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವುದನ್ನು ತಿಳಿಸಿ ಆಮೇಲೆ ಸಭೆ ಮಾಡಿ ಎಂದು ನೇರವಾಗಿಯೇ ಟಾಂಗ್ ನೀಡಿದರು. ಇವತ್ತು ಬಿಜೆಪಿಯ ಮಂಡಲ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಮುಸಾಲಿ ಮತ್ತು ಇನ್ನುಳಿದಂಥ ಕಾರ್ಯಕರ್ತರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯದಲ್ಲಿ ಹಾಗೂ ಶಾಸಕರ ಅಭಿವೃದ್ಧಿಗಳನ್ನು ಸಹಿಸಲಾರದೆ ಇವತ್ತು ಅನೇಕ ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅಂತೇಳಿ ವಿನಂತಿಯ ಪೂರ್ವಕವಾಗಿ ಅವರಿಗೆ ನಾನು ಸವಾಲನ್ನು ಕೇಳ್ತೀನಿ. ನಿಮ್ಮ ಅಭಿವೃದ್ಧಿ ಕೆಲಸಗಳೇನು, ಕ್ಷೇತ್ರದ ಜನ ನಿಮ್ಮ ನಡತೆ ಏನಂತೇಳಿ, ನಿಮ್ಮ ಬಿಜೆಪಿ ಕಾರ್ಯಕರ್ತರ ನಡತೆ ಏನಂತೇಳಿ ಈಗಾಗಲೇ ಗಮನಿಸಿದ್ದಾರೆ. ಆ ಗಮನಿಸಿದ್ದನ್ನು ಸಹಿಸಲಾರದೆ ಇವತ್ತು ಕೆಲವೊಂದು ಆರೋಪಗಳನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ. ನೀವು ಎಷ್ಟು ರಸ್ತೆಗಳನ್ನು ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ, ಎಷ್ಟು ಒಂದು KV ಸಬ್ಸ್ಟೇಷನ್ಗಳನ್ನು ಮಾಡಿದ್ದೀರಿ, ಎಷ್ಟು ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದೀರಿ, ಎಷ್ಟು ಏತ ನೀರಾವರಿಗಳನ್ನು ಮಾಡಿದ್ದೀರಿ, ಎಷ್ಟು ಸಮುದಾಯ ಭವನಗಳನ್ನು ಕಟ್ಟಿದ್ದೀರಿ, ಎಷ್ಟು ವಿಕಾಸ ಕ್ರಮಗಳನ್ನು ತಗೊಂಡಿದ್ದೀರಿ, ಎಷ್ಟು ಚರಂಡಿಗಳನ್ನು ಕಟ್ಟಿದ್ದೀರಿ, ಈ 3.5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಎಷ್ಟು ಮನೆಗಳನ್ನು ಕೊಟ್ಟಿದ್ದೀರಿ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೀವು ನೇರವಾಗಿ ನಮ್ಮೊಂದಿಗೆ ಚರ್ಚೆಗೆ ಹೇಳಿದ್ರೆ ನಾವು ಅದಕ್ಕೆ ನಿಮ್ಮನ್ನು ಪ್ರಶ್ನೆಯನ್ನು ಕೇಳ್ತೀವಿ, ಅದಕ್ಕೆ ಉತ್ತರ ಹೇಳಿ. ಈ 3.5 ವರ್ಷದಲ್ಲಿ ಸ್ವತಃ ನಿಮ್ಮೂರಲ್ಲೇ ಎಷ್ಟು ಕಾಮಗಾರಿ ಆಗಿದೆ ಅನ್ನೋದನ್ನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನೀವು ಸಾಕು. ಈ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದೀರಿ ಅಂತೇಳಿ ನಾನು ಅದಕ್ಕೆ ಒಪ್ಪಿಗೆಂತೀನಿ. ನಂತರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಶರಣೇಗೌಡ ಬುದ್ಗುಂಪ ಮಾತನಾಡಿ, ಜಂಗಮರ ಕಲ್ಗುಡಿಯಲ್ಲಿ ನಡೆದ ಗಲಾಟೆಯಲ್ಲಿ ಪ್ರಸಾದ್ ಏನೂ ಆಗಿಲ್ಲ ಹಾಗೆ ಎಂದೆಲ್ಲ ಹೇಳಿದರು. ಕಾಂಗ್ರೆಸ್ ಮುಖಂಡ ಪ್ರಸಾದ್ಗೆ ಏನಾಗಿದೆ ಏನಾಗಿಲ್ಲ ಎನ್ನುವುದನ್ನು ಚೆಕಪ್ ಮಾಡಿಸಿದ ದಾಖಲೆಗಳನ್ನು ತೋರಿಸುವ ಮೂಲಕ ಬಿಜೆಪಿ ಮುಖಂಡರಿಗೆ ತರಾಟೆಗೆ ತೆಗೆದುಕೊಂಡರು. ಏನೇನು ಆಗೈತೆ ಅನ್ನೋದು ದಯವಿಟ್ಟು ಬಿಜೆಪಿಯವರಿಗೆ ಯಾರಿಗಾದರೂ ನಿದ್ದೆ ಗೊತ್ತಿದ್ರೆ ಅವ್ರು ಇದನ್ನು ಓದಿ ತಿಳ್ಕೊಳ್ರಿ. ಇದಿಲ್ಲಿಸಿದ್ರೆ ಯಾರಾದರೂ ಡಾಕ್ಟರ್ ಕನ್ಸಲ್ಟ್ ಪಡ್ಕೊಂಡು ರಿಪೋರ್ಟು ಒಂದು ಜೆರಾಕ್ಸ್ ಕಾಪಿಸಿ ಮಾಧ್ಯಮದ ಮುಖಾಂತರ ನಿಮಗೆ ಕಳಿಸ್ಕೊಡ್ತೀನಿ. ಪ್ರಸಾದ್ಗೆ ಏನೇನಾಗೈತೆ ಏನೆಲ್ಲ ಎಂಬುದು ಕೊಟ್ಟಿಸಿರು MRI ಸ್ಕ್ಯಾನ್ ಸಿಂಪುಟ್ ರಿಪೋರ್ಟ್ ಇದೆ. ಸುಳ್ಳು ಕೇಸ್ ಮಾಡ್ಯಾರ, ಸುಳ್ಳು ಆಸ್ಪತ್ರೆ ಕಟ್ಬಿಟ್ರು ಅಂತ ಇಂಥ ಏನು ನಾಚಿಕೆಡ್ತಾನ ಹೇಳಿಕೆ ಕೊಡ್ತಾರಲ್ಲ ನಿಮಗೆ ನಾಚಿಕೆ ಮಾನ ಮರೆ ಅಲ್ಲ ನಿಮ್ಮವ್ರಿಗೆ ಯಾರಿಗಾರಾಗಿದ್ರೆ ಹಿಂಗೆ ಆಗ್ತಿದ್ರೆ ಹಿಂಗೆ ಮಾಡ್ತಾರೆ. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್, ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿನಂದನ್, ಶಿವಕುಮಾರ್ ಇಳಿಗ್ನೂರ್, ಬಸವರಾಜ್ ಗದ್ದಿ, ಶಿವಮೂರ್ತಿ ಬರ್ಸಿ, ಶರಣಪ್ಪ ಪರ್ಕಿ, ಶರಣಪ್ಪ ಕಾಯಿಗಡ್ಡೆ, ಅಯ್ಯಪ್ಪ ಉಪ್ಪಾರ್ ಸೇರಿದಂತೆ ಇನ್ನಿತರರು ಇದ್ದರು.